ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂಥ ಸ್ಪೆಷಲಿಸ್ಟ್ ಕ್ಯಾಡ್ರೆ ಆಫೀಸರ್ಸ್ ಅನ್ನ ಇಲ್ಲಿ ರೆಗ್ಯುಲರ್ ಹಾಗೂ ಕಾಂಟ್ರಾಕ್ಟ್ ಬೇಸ್ ಮೇಲೆ ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ರೆಗ್ಯುಲರ್ ಹಾಗೂ ಕಾಂಟ್ರಾಕ್ಟ್ ಬೇಸ್ ಮೇಲೆ ಭರ್ತಿ ಮಾಡ್ತಿರ್ತಕ್ಕಂಥ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಬಿಟ್ಟಿರೋದು 23/6/2020, ಮತ್ತೆ ಇದು ಕೊನೆಗೊಳ್ತಿರ್ತಕ್ಕಂಥ ದಿನಾಂಕ 13/7/2020. ಇದನ್ನ ತಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬೇಕು, ಹಾಗೆ ಆನ್ಲೈನ್ ಫೀ ಪೇಮೆಂಟ್ ಇಲ್ಲಿ ಇರುತ್ತೆ. ಈ ಒಂದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದಕ್ಕೆ ಕೊಟ್ಟಿರತಕ್ಕಂಥ ವೆಬ್ಸೈಟ್ bank.sbi/careers, ಇಲ್ಲ ಅಂತಂದ್ರೆ www.sbi.co.in/careers ಅಂತ. ಇದಕ್ಕೆ ಹೋಗ್ಬಿಟ್ಟು ತಾವು ಈ ಒಂದು ಕೊಟ್ಟಿರತಕ್ಕಂಥ ಅಡ್ವರ್ಟೈಸ್ಮೆಂಟ್ ಅನ್ನ ನೀಟಾಗಿ ಓದ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗಿ ವಿನಂತಿ. ಇಲ್ಲಿದೆ ನೋಡಿ ಆ ಒಂದು ಪೋಸ್ಟ್ಗಳ ವಿವರ. ಒಂದನೇದಾಗಿ ವೈಸ್ ಪ್ರೆಸಿಡೆಂಟ್ ಸ್ಟ್ರೆಸ್ಡ್ ಅಸೆಟ್ ಮಾರ್ಕೆಟಿಂಗ್ಗೆ, ಇದನ್ನ ಕಾಂಟ್ರಾಕ್ಚುಯಲ್ ಬೇಸ್ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಒಂದು ವೇಕೆನ್ಸಿ ಇದೆ, ಅದು ಜನರಲ್ ಅವರಿಗೆ ಇಲ್ಲಿ ರಿಸರ್ವ್ ಇಟ್ಟಿದ್ದಾರೆ. ಮತ್ತೆ ಮ್ಯಾಕ್ಸಿಮಮ್ ವಯಸ್ಸು ಬಂದ್ಬಿಟ್ಟು 50 ವರ್ಷ. ಇದು ಪ್ಲೇಸ್ ಆಫ್ ಪೋಸ್ಟಿಂಗ್ ಮುಂಬೈಕ್ ಇದೆ. ಮತ್ತೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಇಂಟರ್ವ್ಯೂ ಮೂಲಕ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಅದಾದ್ಮೇಲೆ ಸಿ ಟಿ ಸಿ ಅಂದ್ರೆ ಕಾಸ್ಟ್ ಟು ಕಂಪನಿ, ಅಂದ್ರೆ ನಿಮ್ಮ ಪ್ರತಿ ವರ್ಷ ನೀಡ್ತಿರ್ತಕ್ಕಂಥ ಸ್ಯಾಲರಿ ಮೇಲೆ ಡಿಸ್ಕಷನ್ ಮಾಡಿಬಿಟ್ಟು ನಿಮಗೆ ಒಂದು ಸ್ಯಾಲರಿನ ನಿಗದಿಪಡಿಸ್ತಾರೆ. ಮತ್ತೆ ಚೀಫ್ ಮ್ಯಾನೇಜರ್ ಸ್ಪೆಷಲ್ ಸಿಚುವೇಶನ್ ಟೀಮ್, ಇದು ಒಂದು ರೆಗ್ಯುಲರ್ ಬೇಸ್ ಮೇಲೆ ಆಯ್ಕೆ ಮಾಡ್ತಾ ಇದ್ದು 3 ವೇಕೆನ್ಸಿಗಳಿದಾವೆ. ಆ 3 ವೇಕೆನ್ಸಿಗಳು ಜನರಲ್ ಅವರಿಗೆ ಕಾಯ್ದಿರಿಸಿದ್ದಾರೆ. ಮ್ಯಾಕ್ಸಿಮಮ್ ವಯಸ್ಸು ಬಂದ್ಬಿಟ್ಟು 42. ಮತ್ತೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಮುಂಬೈ, ಇದು ಕೂಡ ಶಾರ್ಟ್ ಲಿಸ್ಟ್ ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಇಂಟರ್ವ್ಯೂ ಮಾಡ್ತಾರೆ. ಇದಕ್ಕೆ ಸ್ಯಾಲ್ರಿನ ಫಿಕ್ಸ್ ಆಗಿದೆ, ನೆಗೋಷಿಯೇಷನ್ ಇಲ್ಲಿ ಇಲ್ಲ. ಓಕೆ, ಯಾಕಂದ್ರೆ ಇದು ರೆಗ್ಯುಲರ್ ಬೇಸ್. ಮತ್ತೆ ಡೆಪ್ಯೂಟಿ ಮ್ಯಾನೇಜರ್ ಸ್ಟ್ರೆಸ್ಡ್ ಅಸೆಟ್ ಮಾರ್ಕೆಟಿಂಗ್, ಇದು ಒಂದು ರೆಗ್ಯುಲರ್ ಬೇಸ್ ಮೇಲೆ ಹೈಯರ್ ಮಾಡ್ತಾ ಇದ್ದು 3 ವೇಕೆನ್ಸಿಗಳು ಖಾಲಿ ಇದಾವೆ. 3 ವೇಕೆನ್ಸಿಗಳನ್ನ ಜನರಲ್ ಅವರಿಗೆ ಇಲ್ಲಿ ಕಾಯ್ದಿರಿಸಲಾಗಿದೆ. ಮತ್ತೆ ಮ್ಯಾಕ್ಸಿಮಮ್ ವರ್ಷ ಬಂದ್ಬಿಟ್ಟು 35 ವರ್ಷ. ಓಕೆ, ಇದು ಕಾಂಟ್ರಾಕ್ಟ್ ಪೀರಿಯಡ್ ಬಂದ್ಬಿಟ್ಟು 3 ವರ್ಷ ಇರುತ್ತೆ. ಮತ್ತೆ 3 ವರ್ಷ ಆದ್ಮೇಲೆ ನಿಮಗೆ 2 ವರ್ಷ ರಿನ್ಯೂವಲ್ ಮಾಡ್ತಾರೆ, ಅಂದ್ರೆ ಮ್ಯಾಕ್ಸಿಮಮ್ 5 ವರ್ಷ. ಇದು ಬ್ಯಾಂಕ್ ಯಾವ ರೀತಿಯಾಗಿ ಹೇಳುತ್ತೆ ಆ ರೀತಿಯಾಗಿ ಇಲ್ಲಿ ಒಂದು ಮಾಡಲಾಗುತ್ತೆ. ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ 5 ವರ್ಷ ಸಿಗುತ್ತೆ ಅಂತ ಅನ್ಕೊಳ್ಳಿ. ಇನ್ನು ಬೇಕಿರತಕ್ಕಂಥ ವಿದ್ಯಾರ್ಹತೆ ವೈಸ್ ಪ್ರೆಸಿಡೆಂಟ್ ಅವರಿಗೆ, ಚೀಫ್ ಮ್ಯಾನೇಜರ್ ಅವರಿಗೆ, ಮತ್ತೆ ಡೆಪ್ಯೂಟಿ ಮ್ಯಾನೇಜರ್ ಅವರಿಗೆ ಕ್ವಾಲಿಫಿಕೇಶನ್ ಸೇಮ್ ಇದೆ. ಯಾವುದಪ್ಪ ಅಂದರೆ ಸಿ ಎ ಆಗಿರಬೇಕು, ಇಲ್ಲಾಂದರೆ ಎಮ್ ಬಿ ಎ, ಸಿ ಎಮ್ ಎ, ಎ ಸಿ ಎಸ್, ಪಿ ಜಿ ಡಿ ಎಂ ಅಥವಾ ಪಿ ಜಿ ಇನ್ ಮ್ಯಾನೇಜ್ಮೆಂಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಕಾಲೇಜ್ ಆ್ಯಸ್ 2 ಇಯರ್ಸ್ ಫುಲ್ ಟೈಮ್ ರೆಗ್ಯುಲರ್ ಕೋರ್ಸ್. ಇಲ್ಲಿ ಕರೆಸ್ಪಾಂಡೆನ್ಸ್ ಪಾರ್ಟ್ ಟೈಮ್ ಅವರಿಗೆ ಅವಕಾಶ ಇಲ್ಲ. 2 ಇಯರ್ ಫುಲ್ ಟೈಮ್ ರೆಗ್ಯುಲರ್ ಕೋರ್ಸನ್ನು ನೀವು ಮಾಡಿರಬೇಕಾಗುತ್ತೆ. ಅದು ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಫೈನಾನ್ಸಲ್ಲಿ. ಮತ್ತೆ ಒಂದು ವೈಸ್ ಪ್ರೆಸಿಡೆಂಟ್ ಅವರಿಗೆ 12 ವರ್ಷಗಳ ಕಾಲ ಒಂದು ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಹೊಂದಿರಬೇಕಾಗುತ್ತೆ. ಓಕೆ, ಮತ್ತೆ ಚೀಫ್ ಮ್ಯಾನೇಜರ್ ಅವರಿಗೆ ಅಟ್ಲೀಸ್ಟ್ 8 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗುತ್ತೆ. ಡೆಪ್ಯೂಟಿ ಮ್ಯಾನೇಜರ್ ಅವರು ಅಟ್ಲೀಸ್ಟ್ 4 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸನ್ನು ತಮ್ಮದೇ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಇಲ್ಲಿ ಕೇರ್ ಇರ್ತಾರಲ್ಲ, ಸ್ಟ್ರೆಸ್ಡ್ ಅಸೆಟ್ ಮಾರ್ಕೆಟಿಂಗ್ ಸ್ಪೆಷಲ್ ಸಿಚುವೇಶನ್ ಟೀಮ್ ಸ್ಟ್ರೆಸ್ ಅಸೆಟ್ ಮಾರ್ಕೆಟಿಂಗಲ್ಲಿ ತಾವು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಇನ್ನು ಇಲ್ಲಿ ಸ್ಯಾಲ್ರಿ ಬಟ್ಟು ಈ ರೀತಿಯಾಗಿದೆ. ವೈಸ್ ಪ್ರೆಸಿಡೆಂಟ್ ಅವರಿಗೆ 40 ಲಕ್ಷದಿಂದ 43 ಲಕ್ಷ ಪ್ರತಿ ವರ್ಷಕ್ಕೆ, ಚೀಫ್ ಮ್ಯಾನೇಜರ್ ಅವರಿಗೆ 50,030 ರೂಪಾಯಿಂದ ಮ್ಯಾಕ್ಸಿಮಮ್ ಬರೋದು 59,170, ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಅವರಿಗೆ 31,705 ರಿಂದ 45,950. ಈ ಒಂದು ವೈಸ್ ಪ್ರೆಸಿಡೆಂಟ್ ಪೊಸಿಷನ್ಗೆ ಯಾರು ಅಪ್ಲೈ ಮಾಡ್ತಿದ್ದಾರೆ ಅವರು ನೆಗೋಷಿಯೇಷನ್ ಅಂದರೆ ಇನ್ನೂ ಹೆಚ್ಚಿಗೆ ಮಾಡ್ಕೋಬೋದು. ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದರೆ, ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದೆ. ಫಸ್ಟು ಇಲ್ಲಿ ಕೊಟ್ಟಿರತಕ್ಕಂಥ ವೆಬ್ಸೈಟಿಗೆ ತಾವು ಭೇಟಿ ನೀಡಿ ಅಲ್ಲಿ ತಮ್ಮದೇ ಆದಂಥ ಒಂದು ಸ್ಕ್ಯಾನ್ ಮಾಡಿರ್ತಕ್ಕಂಥ ಫೋಟೋಗ್ರಾಫು ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಅದರ ಜೊತೆಗೆ ಕೇಳಿರ್ತಕ್ಕಂಥ ಎಲ್ಲ ರೀತಿಯಾದ ಮಾಹಿತಿಗಳನ್ನ ಹಾಗೆ ಡಾಕ್ಯುಮೆಂಟ್ಸ್ಗಳನ್ನ ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ಅದನ್ನು ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಒಂದು ಡಾಕ್ಯುಮೆಂಟ್ ಸಿಗುತ್ತೆ, ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಆ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟೌಟ್ ತೆಗೆದ್ಬಿಟ್ಟು ತಮ್ಮ ಹತ್ರ ಇಟ್ಕೊಳ್ಳಿ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಫೀ ಬಂದ್ಬಿಟ್ಟು ಆನ್ಲೈನ್ ತಾವು ಫೀ ಪೇ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಜನ್ರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಅವರಿಗೆ 750 ರೂಪಾಯಿ ಇಟ್ಟಿದ್ದಾರೆ. ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಫೀಸ್ ಇಲ್ಲಿ ಇರೋದಿಲ್ಲ. ಈ ಒಂದು ಫೀ ಇದು ನಾನ್ ರಿಫಂಡೇಬಲ್, ತಮಗೆ ಗೊತ್ತಿದೆ ಆಲ್ರೆಡಿ ನಾನ್ ರಿಫಂಡೇಬಲ್ ಫೀ ಇರುತ್ತೆ. ಇದನ್ನು ತಾವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಇದನ್ನು ಪೇ ಮಾಡಬೇಕಾಗಿದೆ. ಇಲ್ಲಿ ನೋಡಿ, ತಾವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಆ ಒಂದು ಹಾಕಿರೋ ಅಪ್ಲಿಕೇಶನಲ್ಲಿ ತಮ್ಮ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಒಂದು ಕಾಲ್ ಲೆಟರ್ ಬರುತ್ತೆ ಇಂಟರ್ವ್ಯೂಗೆ, ಅದು ನಿಮ್ಮ ಮೇಲಿಗೆ ಕಳಿಸ್ತಾರೆ ಅಥವಾ ತಮ್ಮದೇ ಆದಂಥ ಒಂದು ಬ್ಯಾಂಕ್ ವೆಬ್ಸೈಟ್ ಅಂದರೆ ಎಸ್ ಬಿ ಐ ಬ್ಯಾಂಕ್ ವೆಬ್ಸೈಟಲ್ಲಿ ಅದನ್ನು ಅಪ್ಲೋಡ್ ಮಾಡಲಾಗುತ್ತೆ. ಆದ್ದರಿಂದ ತಾವು ತಮ್ಮ ಒಂದು ವರ್ಕಿಂಗ್ ಇಮೇಲ್ ಐ ಡಿ ಮತ್ತು ವರ್ಕಿಂಗ್
ಮತ್ತು ಪರ್ಮನೆಂಟ್ ಅಂತ ಏನು ನಂಬರ್ ಇರುತ್ತೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಅದನ್ನು ಕೊಡಿ, ಅದಕ್ಕೆ ತಮಗೆ ಮಾಹಿತಿಯನ್ನು ಇವರು ಕೊಡ್ತಾ ಇರ್ತಾರೆ. ಮತ್ತು ಇಲ್ಲಿಗೆ ನಿಮಗೆ ಯಾವುದೇ ರೀತಿಯಾದಂಥ ಹಾರ್ಡ್ ಕಾಪಿ ಕೊರಿಯರ್ ಅದು ಯಾವುದು ಇವಾಗ ಬರಲ್ಲ. ಓಕೆ, ಇದಿಷ್ಟು ಬಂದುಬಿಟ್ಟು ಈ ಒಂದು ಪೋಸ್ಟ್ಗೆ ನೀಡಿರ್ತಕ್ಕಂಥ ಮಾಹಿತಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.